ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸಮರ ಹೆಚ್ಚಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಗೆ ಸವಾಲ್ ಹಾಕಿರುವ ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ವಿರುದ್ಧ ಗೆದ್ದು ತೋರಿಸುವಂತ ಸುಧಾಕರ್ ಸವಾಲ್ ಹಾಕಿದ್ದಾರೆ. ನಂತರ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೆಂಡಕಾರಿದ ಶಾಸಕ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನಿಂದ ಲೋಕಸಭೆ ಟಿಕೆಟ್ ಕೇಳಿದ್ದಾರೆ, ಈಗಾಗಲೇ ಕಾಂಗ್ರೆಸ್ನ ಓರ್ವ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಇಬ್ಬರು ನಾಯಕರು ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಏನು ಇವ್ರ ಮುಖ ನೋಡಿ ವೋಟ್ ಹಾಕಿದ್ದಾರ? ಧೈರ್ಯ ಇದ್ರೆ ನಾನು ಇವತ್ತು ಹೇಳ್ತೀನಿ, ನೀನು ರಾಜೀನಾಮೆ ಮಾಡು, ಕಾಂಗ್ರೆಸ್ ಬಿಟ್ಟು ನೀನು ನಿಂತ್ಕೋ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ. ನಿನ್ನ ಹೆಸರು ಪಾಪ ಗೊತ್ತಾಯ್ತಲ್ಲ, ನಾನು ಒಂದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬಿ ಜೆ ಪಿ ಇಲ್ದಿದ್ದ ಕಡೆ ನಾನು ಇವತ್ತು ಗೆದ್ದು ತೋರಿಸಿದ್ದೀನಿ ನನ್ನ ಶಕ್ತಿ. ನೀನು ನೀನು ಇವತ್ತು ತೋರಿಸು ನೋಡೋಣ, ಸುಮ್ಮನೆ ನಿನ್ನ ಮುಖ ನೋಡ, 5,000 ಓಟ್ ಇಲ್ಲ ಆಯ್ತು ಅಂಥದ್ದನ್ನ ಪಾಪ ಅವರು ಏನೋ ಗೆದ್ದಿದ್ದಾರೆ ಅಂಥವ್ರನ್ನ ಡೆಪಾಸಿಟ್ ಬರೋದಿಲ್ಲ ನೀವು ನಿಂತ್ಕೊಳ್ಳಿ, ಇದನ್ನ ಯಾಕೆ ಪ್ರಚೋದನೆ ಮಾಡಬೇಕಾಗಿತ್ತು? ಸುಧಾಕರ್ ಅವರು ಕೆಲವರು ಹಿರಿಯರನ್ನ ಭೇಟಿ ಮಾಡಿರೋದು ನಿಜ, ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಿ ಅಂತ ಕೇಳಿರೋದು ನಿಜ, ಕಾಂಗ್ರೆಸ್ ಅವರು ನಾವು ಕೊಡಲ್ಲ ಅಂತ ಕೆಲವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಕೆಲವರು ನೀವು ಕೇಳಿದ್ದಾರೆ ನಾನು ಕಾಂಗ್ರೆಸ್ಗೆ ಬರ್ತೀನಿ ಎಂ ಪಿ ಟಿಕೆಟ್ ಕೊಡಿ, ಇದು ವಾಸ್ತವ, ಇದು ಯಾರು ಸುಧಾಕರ್ ನೋ ಅನ್ನಕ್ಕಾಗಲ್ಲ. ಆದರೆ ಕಾಂಗ್ರೆಸ್ ಅವರು ಅವ್ರನ್ನ ಸೇರಿಸ್ಕೊಳಕ್ಕೆ ರೆಡಿ ಇದೆ, ಇದು ಅಥೆಂಟಿಕೇಟೆಡ್ ಸೋರ್ಸ್. ಅಷ್ಟ್ಯಾಕೆ ನಮ್ಮ ಸ್ಥಳೀಯ ಕೆಲವರು ಕಾಂಗ್ರೆಸ್ ಮುಖಂಡರೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ಬಟ್ ಸುಧಾಕರ್ ಅವರು ಕಾಂಗ್ರೆಸ್ಗೆ ಬರಬೇಕು ಅಂತಿದ್ದಾರೆ, ಬಟ್ ಅವ್ರನ್ನ ಪಾರ್ಟಿ ಸೇರಿಸ್ಕೊಳಲ್ಲ. ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. ಬಿ ಜೆ ಪಿಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು, ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ. ನಾನು ಸುಧಾಕರ್ ಅವ್ರಿಗೆ ಹೇಳೋದು, ನಾನು ಸುಧಾಕರ್ ಫಾಲೋವರ್ಸ್ಗೊಂದು ಮಾತು ಹೇಳ್ತೀನಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ, ನನ್ನಿಂದೇನೂ ಬರಬೇಡಿ, ಸುಧಾಕರ್ ಇದ್ದೇನು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.